ಸಿದ್ದರಾಮಯ್ಯ ಅವರಿಗೆ ಪಕ್ಷದ ಒಳಗೂ ಪಕ್ಷದ ಹೊರಗೂ ಸಂಕಷ್ಟ ದೊಡ್ಡ ಮಟ್ಟದಲ್ಲಿ ಎದುರಾಗಿದೆ. ಸಿಎಂ ರಾಜೀನಾಮೆಗೆ ತೀವ್ರ ಒತ್ತಡವನ್ನು ಹಾಕೋದಕ್ಕೆ ಬಿಜೆಪಿ ಜೆಡಿಎಸ್ ಮುಂದಾಗ್ತಾ ಇದೆ. ಪಕ್ಷದ ಒಳಗೂ ಪರೋಕ್ಷವಾಗಿ ಒತ್ತಡ ಸೃಷ್ಟಿಸುವಂತಹ ಹುನ್ನಾರ, ಒಂದು ಆರದ ಬೆಂಕಿ ಇದೆ ಕಾಂಗ್ರೆಸ್ನಲ್ಲಿ. ಸಿಎಂ ಕುರ್ಚಿ ವಿಚಾರದಲ್ಲಿ ಆರದ ಬೆಂಕಿ, ಅದು ಎಂದಿಗೂ ಆರಲ್ಲ. ಈಗ ಅದು ಜ್ವಾಲಾಮುಖಿಯಾಗಿ ಸ್ಫೋಟಗೊಳ್ಬಹುದು. ಹೇಗೆ ಅದನ್ನು ನಿಭಾಯಿಸ್ತಾರೆ? ಅತಿ ದೊಡ್ಡ, ತಮ್ಮ 40 ವರ್ಷದ ರಾಜಕೀಯ ಜೀವನದಲ್ಲೇ ಎದುರಿಸ್ತಾ ಇರುವಂತಹ ಅತಿ ದೊಡ್ಡ ರಾಜಕೀಯ ಅಗ್ನಿ ಪರೀಕ್ಷೆ. ಪಕ್ಷದ ಒಳಗೆ ನಾನು ಸಿಎಂ ಆಗ್ತೀನಿ ಅನ್ನೋ ಧ್ವನಿಯನ್ನು ದಮನಿಸೋಕೆ ಸಾಧ್ಯನಾ ಇನ್ ಮುಂದೆ? ಸಿಎಂ ಸಿದ್ದರಾಮಯ್ಯಗೆ ಮೂಡ ಸಂಕಷ್ಟ. ಸಿಎಂ ಸಿದ್ದರಾಮಯ್ಯ ವಿರುದ್ಧ FIR ದಾಖಲಾಗುವ ಸಾಧ್ಯತೆ. ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಮತ್ತೆ ಕಾನೂನು ಹೋರಾಟವನ್ನ ಕೂಡ ಅವರು ಕೈಗೆತ್ತಿಕೊಳ್ಳಬಹುದು. ಈಗಾಗಲೇ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ದೂರನ್ನ ದೂರುದಾರರು ಸಲ್ಲಿಸಿದ್ರು. ಈ ಸಂಬಂಧ ಆದೇಶವನ್ನ ಜನಪ್ರತಿನಿಧಿಗಳ ಕೋರ್ಟ್ ಕಾಯ್ದಿರಿಸಿದೆ. ಹೈಕೋರ್ಟ್ ತೀರ್ಪಿಗಾಗಿ ಜನಪ್ರತಿನಿಧಿಗಳ ಕೋರ್ಟ್ ವೇಟ್ ಮಾಡ್ತಾ ಇತ್ತು. ಫಸ್ಟ್ ಕೋರ್ಟ್ ನಲ್ಲಿ ಸಿದ್ದರಾಮಯ್ಯ ಅವರಿಗೆ ಹಿನ್ನಡೆ ಆಗಿದೆ. ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ಈ FIR ನ ಭವಿಷ್ಯದ ಕತೆ ಏನು ಅನ್ನೋ ಪ್ರಶ್ನೆಗೂ ಉತ್ತರ ಸಿಕ್ಕಿಬಿಡುತ್ತೆ. ಇದರದಿನ ಡೇಟ್ ಇನ್ನು ಸಿಕ್ಕಿಲ್ಲ. ಇಲ್ಲಿ ತನಕ ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ವಾದ ಪ್ರತಿವಾದವನ್ನ ಆಲಿಸಿದ್ರು. ಅಲ್ಲಿ ತೀರ್ಪು ಏನ್ ಬರುತ್ತೆ ಅಂತ ನೋಡ್ಕೊಂಡು ಆ ತೀರ್ಪಿನ ಅನುಗುಣವಾಗಿ ಇಲ್ಲಿ ತೀರ್ಪನ್ನ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ಒಂದು ತೀರ್ಪು ಹಲವು ಇಂಪ್ಯಾಕ್ಟ್, ಹಲವು ಕಡೆಗಳಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ, ಲೀಗಲ್ ಫೈಟ್ ಅಲ್ಲೂ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಈಗ ಬರ್ತಾ ಇರುವಂತಹ ಡೀಟೇಲ್ಸ್ ಉತ್ತರ. FIR ದಾಖಲಿಸಬೇಕು, ಜೊತೆಗೆ ಇಡೀ ಪ್ರಕರಣದ ಮೇಂಟೈನಬಿಲಿಟಿ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿತ್ತು. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಆದೇಶ ಯಾವ ರೀತಿ ಬರುತ್ತೆ, ಆಲ್ರೆಡಿ ಬೆಟ್ಟದಂತಹ ಸಮಸ್ಯೆ, ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಏನ್ ಕತೆ ಅನ್ನೋದು ಪ್ರಶ್ನೆ. ಶಾಸಕ ಶ್ರೀವಾಸ ಅವರ ಮತ್ತು ಬಿಜೆಪಿಯ ಕಾಂಗ್ರೆಸ್ನ ಹೈಕಮಾಂಡ್ ಗಮನಿಸ್ತಾ ಇದ್ವಿ. ನಾವು ಜನಪ್ರತಿನಿಧಿಗಳ ಕೋರ್ಟ್ಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾ ಇದ್ವಿ. ಆದೇಶ ಕಾಯ್ದಿರಿಸಿರೋದ್ರಿಂದ ಅಟ್ಲೀಸ್ಟ್ ಇನ್ನೊಂದು 3 ದಿನಗಳೊಳಗೆ ಆದೇಶ ಬರಬಹುದು ಅಂತ.